ನೆಗಡಿ ಜ್ವರ ಕೆಮ್ಮು ತಲೆನೋವು ಇವೆಲ್ಲ ಇತ್ತೀಚೆಗೆ ಸಾಮಾನ್ಯವಾಗಿದೆ ಅದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಪ್ರಾಬ್ಲಮ್ ಕೂಡ ಒಂದು ಮಾಮೂಲಾಗಿ ಕೇಳಿಬರುತ್ತಿರುವ ಮಾತು ನಿಜವಾಗ್ಲೂ ನೋಡಬೇಕಂದ್ರೆ ಭಯಂಕರವಾದ ಈ ದಿಢೀರ್ಘಾತ ಈಗ ಮಾಮೂಲಾಗಿದೆ ಅದರಿಂದ ಹೇಗಾದರೂ ಮಾಡಿ ನಾವೆಲ್ಲ ದೂರ ಉಳಿಬೇಕಲ್ವಾ ಹಾರ್ಟ್ ಅಟ್ಯಾಕ್ ಈಗ ಮಾಮೂಲಾಗಿದೆಯೋ ನಿಜ ಮತ್ತೆ ಅದನ್ನು ತಡೆಗಟ್ಟುವ ಉಪಾಯಗಳು ಕೂಡ ಮಾಮೂಲಾಗಿಯೇ ಇವೆ ನಾವು ಮಾಡಬೇಕಾದದ್ದು ಇಷ್ಟೇ ಸ್ವಲ್ಪ ಎಚ್ಚರ ವಹಿಸಿ ಅವುಗಳನ್ನು ಪಾಲಿಸತಕ್ಕದ್ದು ಇನ್ನು ನಮ್ಮ ಸಾಕಷ್ಟು ಜನ ಡಾಕ್ಟರ್ಸ್ಗಳ ಮೇಲೆ ಮಾತ್ರೆಗಳ ಮೇಲೆ ಅವಲಂಬಿಸಿರ್ತಾರೆ ಯಾಕಂದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಧೋರಣೆಯಲ್ಲಿ ಆದರೆ ಇದು ಎಷ್ಟರವರೆಗೆ ಸಮಂಜಸ ಎಂದು ಒಮ್ಮೆ ಆಲೋಚಿಸಿ ಈ ಧೋರಣೆ ತಪ್ಪು ಅಂತ ಹೇಳಲ್ಲ ಆದರೆ ನಾವು ನಮ್ಮ ಸುತ್ತಮುತ್ತಲೂ ಸಿಗುವ ಸುಲಭವಾಗಿ ಸಿಗುವ ಕೆಲವು ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಈ ಹಾರ್ಟ್ ಪ್ರಾಬ್ಲಮ್ಸನ್ನು ಸಾಕಷ್ಟು ಕಡಿಮೆ ಮಾಡಬಹುದು ಇನ್ನು ಆ ವಸ್ತುಗಳು ಯಾವುವು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣನ್ನು ಹಿಂಡಿ ಜ್ಯೂಸ್ ಮಾಡಿ ಕುಡಿಬೇಕು ಅದರಲ್ಲಿರುವ ವಿಟಮಿನ್ ಸಿ ಮಿನರಲ್ಸ್ ಅಥವಾ ಬಿ ಪಿ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕಿಂದ ನಿಮ್ಮನ್ನು ದೂರ ಇಡುತ್ತೆ ದಿನಕ್ಕೆ 2 ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡಿದ್ರೆ ಸಾಕು ಹಾಗಂತ ಜ್ಯೂಸ್ ಹೊರಗಿಂದ ಕೊಂಡು ಕೆಮಿಕಲ್ ಸೇರಿರೋದನ್ನು ಕುಡಿಬಾರ್ದು ಇನ್ನು ಎರಡನೇದು ಡ್ರೈ ಫ್ರೂಟ್ಸ್ ಅಂದರೆ ಕಾಜು ಬಾದಾಮಿ ಪಿಸ್ತಾ ಇಂತಹ ಪದಾರ್ಥಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅಲ್ವೇ ಹೌದು ಇದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ಇದರಲ್ಲಿರುವ ಜಿಡ್ಡಿನ ಅಂಶ ಸಾಕಷ್ಟು ಶಕ್ತಿಯನ್ನು ನೀಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ಒಮೆಗಾ 3 ಅನ್ನುವ ಪದಾರ್ಥ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡುತ್ತೆ ಹಾಗಂತ ಮೊದಲೇ ಹೇಳಿದಂತೆ ಅತಿಯಾಗಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಅದನ್ನು ಎಚ್ಚರದಲ್ಲಿಟ್ಟುಕೊಂಡು ಈ ಪದಾರ್ಥಗಳನ್ನು ಸೇವಿಸಬೇಕು ಇನ್ನು ಮೂರನೇದು ಅರಿಶಿನ ಇದು ಅಡುಗೆ ಮನೆಯಲ್ಲಿರುವಂತಹ ದಿವ್ಯ ಔಷಧಿ ಅರಿಶಿನದ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಆದರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ಯೂರ್ ಆಗಿರೋ ಅರಿಶಿನ ಬಳಸಿದರೆ ಸಾಕು ಇದು ದೇಹದ ಕೊಬ್ಬನ್ನು ಮತ್ತು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕೂಡ ಬಹಳಷ್ಟು ಕಡಿಮೆ ಮಾಡುತ್ತೆ ಇನ್ನು ನಾಲ್ಕನೇದು ಗ್ರೀನ್ ಟೀ ಈ ಗ್ರೀನ್ ಟೀ ಎಲೆಯಲ್ಲಿರುವ ಕೆಟ್ಯಾಚಿನ್ ಎಂಬ ಅಂಶ ನಮ್ಮ ದೇಹದ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋಕ್ಕೆ ಸಹಾಯ ಮಾಡೋದೇ ಅಲ್ಲದೆ ದಿನಕ್ಕೆ 2 ಲೋಟ ಗ್ರೀನ್ ಟೀ ಕುಡಿದ್ರೆ ಸಾಕು ಹಾರ್ಟ್ ಅಟ್ಯಾಕ್ನಿಂದ ದೂರ ಇರೋದು ಗ್ಯಾರಂಟಿ ಐದನೇದಾಗಿ ಕಲ್ಲಂಗಡಿ ಹಣ್ಣು ಇತ್ತೀಚೆಗೆ ಎಲ್ಲ ಕಡೆ ಬಹು ಸುಲಭವಾಗಿ ಸಿಗುವಂಥದ್ದು ಇದರ ಗುಣ ಎಂಥದ್ದಪ್ಪ ಅಂದರೆ ನಮ್ಮ ದೇಹದಲ್ಲಿರೋ ರಕ್ತನಾಳದ ಗಾತ್ರನ ನೈಟ್ರಿಕ್ ಆಸಿಡ್ ಮೂಲಕ ಜಾಸ್ತಿ ಮಾಡುತ್ತೆ ಇದರಿಂದ ರಕ್ತ ಸಂಚಾರ ಆರಾಮವಾಗಿ ದೇಹದಲ್ಲಿ ರಕ್ತದ ಒತ್ತಡ ಕಡಿಮೆಯಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಮಾಡುತ್ತೆ ಇನ್ನೇನು ಕಲ್ಲಂಗಡಿ ಹಣ್ಣು ಸಿಕ್ಕರೆ ಬಿಡಬೇಡಿ ತಗೊಂಡು ತಿನ್ನೋದಕ್ಕೆ ಆರಂಭಿಸಿ ಇನ್ನು ಆರನೇದು ಓಟ್ಸ್ ಇದು ಎಲ್ಲರಿಗೂ ತಿಳಿದಂತೆ ಒಳ್ಳೆಯ ಉತ್ತಮ ಆಹಾರ ಡಯೆಟ್ ಆಹಾರ ಇದರಲ್ಲಿರುವ ಫೈಬರ್ ದೇಹದ ಕೊಬ್ಬಿನ ಜೊತೆಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಆದ್ದರಿಂದ ಇದು ಹೃದಯದಲ್ಲಿ ಕೊಬ್ಬು ಸೇರಿಕೊಳ್ಳದೇ ಇರೋ ಹಾಗೆ ತಡೆಯುತ್ತೆ ಹಾಗಾಗಿ ಇದು ಹೃದಯಕ್ಕೆ ಒಳ್ಳೆಯದು ಅಂತ ಡಾಕ್ಟರ್ಸ್ಗಳು ಕೂಡ ಹೇಳ್ತಾರೆ ಇನ್ನು ಏಳನೇದಾಗಿ ಚಕ್ಕೆ ಸಾಂಬಾರ್ ಪದಾರ್ಥಗಳಲ್ಲಿ ಒಂದಾದ ಚಕ್ಕೆನ ತಿಂದರೆ ಆಗುವ ಉಪಯೋಗಗಳು ಬಹಳಷ್ಟು ಇದನ್ನು ಹಾಗೆ ತಿನ್ನಬಹುದು ಇಲ್ಲ ಅಡುಗೆಯಲ್ಲೂ ಕೂಡ ಉಪಯೋಗಿಸಿ ತಿನ್ನಬಹುದು ಈ ಚಕ್ಕೆ ರಕ್ತನಾಳವನ್ನು ಕ್ಲೀನ್ ಮಾಡುತ್ತೆ ಬೇಡದೇ ಇರೋ ಕೊಬ್ಬನ್ನು ಅಂದರೆ ಕೆಟ್ಟ ಕೊಬ್ಬನ್ನು ದೇಹದಿಂದ ತೆಗೆದುಹಾಕಿ ಕೆಟ್ಟ ಕೊಲೆಸ್ಟ್ರಾಲನ್ನು ನಿವಾರಿಸಿ ಹಾರ್ಟ್ ಅಟ್ಯಾಕ್ ಬರೋದನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ ಇನ್ನು ಸುಲಭವಾಗಿ ಸಿಗೋ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣಿನಲ್ಲಿ ಫೈಟೋಕೆಮಿಕಲ್ಸ್ ಜಾಸ್ತಿಯಾಗಿರುತ್ತೆ ಇದು ದೇಹದಲ್ಲಿ ನೈಟ್ರಿಕ್ ಆಸಿಡ್ ಅಂಶ ಜಾಸ್ತಿ ಮಾಡೋದ್ರಿಂದ ದಾಳಿಂಬೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆರಾಮವಾಗಿ ಆಗೋಕ್ಕೆ ಸಹಾಯ ಮಾಡಿ ನಮ್ಮ ದೇಹದ ರಕ್ತದ ಒತ್ತಡ ಕಡಿಮೆ ಮಾಡಿ ಅದರಿಂದ ಹಾರ್ಟ್ ಅಟ್ಯಾಕ್ ಬರದಂತೆ ಕಾಪಾಡುತ್ತೆ ಇನ್ನು ಹಣ್ಣನ್ನು ಹಾಗೆ ತಿಂದರೂ ಸರಿ ಇಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿದ್ರೂ ಸರಿ ಇನ್ನು ಕೊನೆಯದಾಗಿ ಪಾಲಕ್ ಪಾಲಕ್ ಅಂದ ತಕ್ಷಣ ಇದರ ಉಪಯೋಗಗಳು ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದು ಇದರಲ್ಲಿರೋ ಸಾಕಷ್ಟು ಶಕ್ತಿ ಪೋಲಿಕ್ ಆಸಿಡ್ ಆಗಲಿ ಪೊಟ್ಯಾಷಿಯಂ ಆಗಲಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ನೀಡುವಂಥದ್ದು ಇನ್ನು ಪಾಲಕ್ ಸೊಪ್ಪನ್ನು ಪಲ್ಯ ಮಾಡಿಕೊಂಡು ತಿನ್ನಬಹುದು ಹುಳಿ ಚಟ್ನಿ ಹೀಗೆ ಏನು ಬೇಕಾದರೂ ಮಾಡಿಕೊಂಡು ತಿನ್ನಿ ಪೋಲಿಕ್ ಆಸಿಡ್ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ದೇಹದ ರಕ್ತನಾಳಗಳನ್ನು ಇದು ಸುಲಭವಾಗಿ ಕ್ಲೀನ್ ಮಾಡುತ್ತೆ ಅಷ್ಟೇ ಅಲ್ಲ ಹಾರ್ಟ್ ಅಟ್ಯಾಕ್ನಿಂದ ನಿಮ್ಮನ್ನು ಕಾಪಾಡುತ್ತೆ ಈ 9 ಪದಾರ್ಥಗಳು ಬಹು ಸುಲಭವಾಗಿ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಪದಾರ್ಥಗಳು ಹೀಗಾಗಿ
ಇವುಗಳನ್ನು ನಾವು ದಿನನಿತ್ಯದ ಡಯಟ್ನಲ್ಲಿ ಉಪಯೋಗಿಸಿದರೆ ಈ ಕೆಲವು ಕಾಯಿಲೆಗಳಿಂದ ನಾವು ಸುಲಭವಾಗಿ ದೂರ ಇರಬಹುದು ಹೀಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇವುಗಳನ್ನು ಪಾಲಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ